ಮುಂಚೆ ಬಂದಿದ್ ಮೂವಿ, ಅದ್ರ ಹೆಸರು ಹೇಳಕ್ಕೂ ಇಷ್ಟ ಇಲ್ಲ. ಎಷ್ಟು ಕ್ಯಾಮಿನಾ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ಲಾಸ್ಟ್ ಅಲ್ಲಿ ಒಂದು 3 ಮಿನಿಟ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ, ಅದನ್ನ ನೋಡಕ್ಕೆ. KGF ಚಾಪ್ಟರ್ 1 ಅಲ್ಲಿ ಏನ್ ಎಮೋಷನ್ಸ್, ಏನ್ ಡ್ರಾಮಾ ನೋಡಿದ್ವು, ಇದರಲ್ಲೂ ಸೇಮ್ ಡ್ರಾಮಾ ಇದೆ, ಸೇಮ್ ಇದಿದೆ. ಸ್ಕೇಲ್ ಎಲ್ಲ ತುಂಬಾ ದೊಡ್ಡದಾಗಿದೆ. ಪಕ್ಕ ಫ್ಯಾಮಿಲಿ ಆಡಿಯನ್ಸ್ ಅಂತೂ ಇನ್ನೂ ಕ್ರೇಜಿ ಆಗಿ ಎಂಜಾಯ್ ಮಾಡ್ತಾರೆ ಮೂವಿನ. ಮೂವಿಯಲ್ಲಿ ಆಕ್ಷನ್ ಸೀನ್ಸು ಮತ್ತೆ ಸೆಂಟಿಮೆಂಟು, ಫ್ರೆಂಡ್ಶಿಪ್ದು, ತಾಯಿ ಸೆಂಟಿಮೆಂಟು ಚೆನ್ನಾಗಿದೆ. ತಾಯಿಗೋಸ್ಕರ ಮಾತು ಕೊಡ್ತಾರಲ್ಲ, ಸೇಮ್ ಉಗ್ರಮ್ದು ಒಂಚೂರು ಡಿಫ್ರೆಂಟ್ ಆಗಿ ಸ್ಟೋರಿ ಬರೆದು ಮಾಡ್ಕೊಂಡಿದೆ. ಕಂಪ್ಲೀಟ್ ಉಗ್ರಮ್ ರೀಮೇಕ್ ಏನಾಯ್ತು? ಕಂಪ್ಲೀಟ್ ಉಗ್ರಮ್ ರೀಮೇಕ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅದಕ್ಕೂ ಇದಕ್ಕೂ ತುಂಬ ಬೀಳುತ್ತೆ. ಇದರಲ್ಲಿ ತುಂಬ ಆಕ್ಷನ್ ಸೀನ್ಸ್ ತುಂಬ ಸಖತ್ತಾಗಿದ್ದಾವೆ. ಮತ್ತೆ ಅದರಲ್ಲಿ ಸಿಂಪಲ್ ಆಗೇನು, ಒಂದು ಹುಡುಗಿ ಕಾಪಾಡೋಕ್ಕೋಸ್ಕರ ಮತ್ತೆ ಅಲ್ಲಿ ಫ್ರೆಂಡ್ಶಿಪ್ ಕೊಟ್ಟಿರೋ ಮಾತುಗೋಸ್ಕರ ಅಲ್ಲಿ ಮಾಡ್ತಾರೆ. ಬಟ್ ಇದು ಡಿಫ್ರೆನ್ಸ್ ಆಗಿದೆ, ಆಲ್ರೆಡಿ ಡಿಫ್ರೆಂಟ್, ತುಂಬ ಸೂಪರ್ ಆಗಿದೆ. ಓಕೆ, ರೇಟಿಂಗ್ ಎಷ್ಟು ಕೊಡ್ತೀರಾ? ರೇಟಿಂಗ್ 5/4 ಕೊಡ್ತೀನಿ. ಎಷ್ಟು ಕ್ಯಾಮಿಯಾ ಏನಾದರೂ ಇದೆಯಾ? ಎಷ್ಟು ಕ್ಯಾಮಿಯಾ ಇದೆ? ಎಷ್ಟು ಕ್ಯಾಮಿಯಾ? ಎಷ್ಟು ಕ್ಯಾಮಿನಾ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಲಾಸ್ಟಲ್ಲಿ ಒಂದು 3 ಮಿನಿಟ್ಸಲ್ಲಿ ಒಂದು ಟ್ವಿಸ್ಟ್ ಇದೆ, ಅದು ನೋಡಕ್ಕೆ. ಸೊ ಓಕೆ, ಟ್ವಿಸ್ಟು ಯಾವ ಥರ ಇದೆ KGF ಅಲ್ಲಿ ಲಾಸ್ಟಿಗೆ KGF ಚಾಪ್ಟರ್ 3 ಅಂತ ಬರೋದೊಂದು ಏನಾದರೂ ಆ ಥರನಾ ಇಲ್ಲ? ಆ ಥರ ಅಲ್ಲ. ಪ್ರಭಾಸ್ ಯಾರು ಅಂತ ಗೊತ್ತಾಗುತ್ತೀನಿ. ಪ್ರಭಾಸ್ ಯಾರು ಅಂತ? ಫ್ರೆಂಡ್ಸ್ ಅಂತ ಫ್ರೆಂಡ್ಸ್ ಇರ್ತಾರಲ್ಲ ಈಗ ವರದಾ ಮತ್ತು ಪ್ರಭಾಸು, ಅವರಿಬ್ಬರು ಶತ್ರುಗಳು ಯಾಕೆ ಆಗ್ತಾರೆ ಅಂತ ಹಿಂಟ್ ಕೊಟ್ಟಿಲ್ಲ. ಬಟ್ ಪ್ರಭಾಸ್ ಯಾರು ಅಂತ ನಿಮ್ಗೆ ಲಾಸ್ಟಿಗೆ ಗೊತ್ತಾಗುತ್ತೆ. ಓಕೆ, ಎಷ್ಟು ರೇಟಿಂಗ್ ಕೊಡ್ತೀರಾ ಮೂವಿಗೆ? ನಾನು 5/4 ಕೊಡ್ತೀನಿ. 5/4? 5/4. ಓಕೆ, ಫೈನ್. ಓಕೆ, ಆ್ಯಕ್ಷನ್ಸ್ ಎಲ್ಲ ಹೆಂಗಿದೆ? ಪ್ರಭಾಸ್ ಆ್ಯಕ್ಟಿಂಗ್ ಹೇಗಿತ್ತು? ಆ್ಯಕ್ಟಿಂಗ್ ಸೂಪರ್. ನಾವು ಬಿಗ್ಗೆಸ್ಟ್ ಫ್ಯಾನು, ಡೈಹಾರ್ಡ್ ಫ್ಯಾನ್ ಅವತ್ತಿಂದನು. ಸೂಪರ್, ಅವ್ರ ಆಕ್ಟಿಂಗ್ ಮಾತ್ರ ಸೂಪರ್. ಇಲ್ಲಿ ಪ್ರಶಾಂತ್ ನೀಲ್ ಅವ್ರು ಎತ್ಕೊಂತಾರಾ, ಪ್ರಭಾಸ್ ಅವ್ರು ಎತ್ಕೊಂತಾರಾ ಸರ್? ಅವ್ರು ಇಲ್ಲ, ಒಂಬಾಳೆ ಎತ್ಕೊಳತ್ತಾ ಸರ್? ಅವ್ರು 3 ಜನ ಸೇರಿರೋದ್ರಿಂದನೇ ಇಂಥ ಬಿಗ್ಗೆಸ್ಟ್ ಸಿನಿಮಾ ಆಗಿರೋದು. ಸೊ 3 ಜನಕ್ಕೂ ಇವ್ರು ದೊಡ್ಡವರು, ಅವ್ರು ದೊಡ್ಡವರು, ಅವ್ರು ಯಾರು ಇವ್ರು ಬೇರೆ ಅಂತ ಹೇಳೋಕ್ಕಾಗಲ್ಲ. ಬಟ್ 3 ಜನ ಸೇರಿರೋದ್ರಿಂದ ಒಂದು ಒಳ್ಳೆ ಮೂವಿ ಆಗಿದೆ. ವರದರಾಜಮನ್ನರ್ ಕ್ವಶನ್ ಏನಂದ್ರೆ, ಡೈರೆಕ್ಟರ್ ಎತ್ಕೊಳ್ತಾರಾ, ಆಕ್ಟರ್ ಎತ್ಕೊಳ್ತಾರಲ್ಲ, ಪ್ರೊಡಕ್ಷನ್ ಹೌಸ್ ಎತ್ಕೊಳ್ತಾರ ಸರ್? 3 ಜನ ಇರೋದ್ರಿಂದನೇ ಅಲ್ವಾ ಸರ್? 3 ಜನ ಇರೋದ್ರಿಂದನೇ ಚೆನ್ನಾಗಿ ಬಂದಿರೋದು ಮೂವಿ. ಇಲ್ಲ, ಒಬ್ರು ಮಿಸ್ ಮಾಡಿದ್ರು ಚೆನ್ನಾಗಿ ಬರಲ್ಲ. ನಿಮ್ಗೆ ಒಂದು ಸಖದಾಗೈತೆ ಅನ್ನೋದೊಂದು ಸೀನ್ ಅಂದ್ರೆ ಯಾವ ಸೀನ್? ಎಲ್ಲ ಸೀನ್ಸ್ ಆ ಥರನೇ ಇದೆ. ಆಕ್ಚುಲಿ ಏನಂದ್ರೆ, ಇಂಟರ್ವೆಲ್ ಅಲ್ಲಿ ಒಂದು 2-3 ಸೀನ್ ಇದೆ. ಪ್ರತಿ ಫೈಟ್ ಸೀನು ಹೈಲೈಟ್ ಆಗಿ ತೆಗಿತಾನೆ. ಸೊ ಆಸ್ ಎ ಪ್ರಭಾಸ್ ಫ್ಯಾನು ನಾನು ಮುಂಚೆ ಪೂರ್ತಿ ಡಿಸಪಾಯಿಂಟ್ ಆಗಿದೆ. ಓಕೆ, ಬಟ್ ದಿಸ್ ಮೂವಿ ಲೈಕ್ ಪ್ರಭಾಸ್ ಫ್ಯಾನ್ಸು ಎಲ್ಲೋದ್ರೂ ಹೆಸರು ಹೇಳ್ಕೊಂಡು ಬದುಕ್ಬೋದು, ಇಂಥ ಮೂವಿ ಮಾಡಿದಾನೆ ನಮ್ಮ ಹುಡುಗ ಅಂತ. ಆ ಥರ ಮೂವಿ ಇದೆ. ಪ್ರತಿ ಸೀನು ಹೈಲೈಟು, ಕ್ಲೈಮ್ಯಾಕ್ಸ್ ಅಂತೂ ಟ್ವಿಸ್ಟ್ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ, ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಅಂಡ್ ಎವ್ರಿಬಡಿ ವಿಲ್ ಬಿ ವೇಟಿಂಗ್ ಫಾರ್ ಸಲಾರ್ ಪಾರ್ಟ್ 2. ಓಕೆ, KGF ರೆಕಾರ್ಡ್ ಅದು ಹೇಳಕ್ಕಾಗಲ್ಲ. ಯಾವ ಲೆವೆಲ್ಗಿದೆ ಅನ್ನೋದು ಕೇಳ್ತಾರೆ. ಯಾವ ಲೆವೆಲ್ಗಿದೆ ಅಂದ್ರೆ, ಆ ಸ್ಟ್ಯಾಂಡರ್ಡ್ಸ್ ಕಿನ್ನ ಜಾಸ್ತಿ ಇದೆ. ಅಂದ್ರೆ ಎಲಿವೇಷನ್ಸ್ ತಗೊಂಡ್ರೆ KGF ಕಿನ್ನ ಜಾಸ್ತಿ ಇದೆ. ಬಟ್ ನೋಡ್ಬೇಕು ಬೀಟ್ ಮಾಡುತ್ತಾ ಏನು ಎತ್ತ ಅಂತ. ಆಸ್ ಎ ಪ್ರಭಾಸ್ ಫ್ಯಾನ್ ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್. ಒಂದು ಫುಲ್ ಮೀಲ್ ಸಿಕ್ಕಂಗೆ ಇದೆ ನಮ್ದು. ಓಕೆ, ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡ್ಬೋದು? ನೋಡ್ಬೋದು ಅದೇ. ಬಟ್ ಏನಂದ್ರೆ, ಕ್ರ್ಯಾಕಿಂಗ್ಸ್ ಜಾಸ್ತಿ ಇರುತ್ತೆ. ಅಂದ್ರೆ ಇವಾಗ ಆಕ್ಷನ್ ಸೀನ್ಸ್ ತುಂಬಾ ಬ್ಲಡ್ ಶೆಡ್ ಆಗಿರುತ್ತೆ. ಕೆಲವರು ಅದಕ್ಕೆ ಒಪ್ಪಲ್ಲ. ಆಸ್ ಎ KGF ಅನ್ನಲ್ಲೂ ನೋಡ್ಬೋದು ಎಲ್ಲ ಫೈಟಿಂಗ್ ಸೀನ್ಸ್ ಇದೆ ಅಂತ ಹೇಳ್ತಾರೆ. ಅದು ಫ್ಯಾಮಿಲಿನೂ ಆಡಿಯನ್ಸ್ ಕನೆಕ್ಟ್ ಆಗಲ್ಲ ಕೆಲವು. ಇದು ಅದೇ ತರ ಇರುತ್ತೆ, ಬಟ್ ಬ್ಲಡ್ ಶೆಡ್ ಜಾಸ್ತಿ ಇದೆ ಇದ್ರಲ್ಲಿ. ಓಕೆ, ಎ ಸರ್ಟಿಫಿಕೇಟ್ ಸಿನಿಮಾ ಆಗಿರೋದ್ರಿಂದ ಮಕ್ಕಳು ನೋಡ್ಬೋದು, Under-18 ನೋಡ್ಬಾರ್ದು ಅಂತಾರೆ. ಸೊ ನಿಮ್ ಪ್ರಕಾರ ನೋಡ್ಬೋದಾ? ಆ ಲೆವೆಲ್ ಡಿಫ್ರೆನ್ಸ್ ಎ ಸರ್ಟಿಫಿಕೇಟ್ 2 or 3 ಶಾರ್ಟ್ಸ್ ಅಲ್ಲಿ ಮಾತ್ರ ಅದು ಬೇಕಾಗುತ್ತೆ ಅನ್ಸುತ್ತೆ. ಬಟ್ ಎ ಸರ್ಟಿಫಿಕೇಟ್ ಏನ್ ಮ್ಯಾಂಡೇಟರಿ ಏನ್ ಇರ್ಲಿಲ್ಲ ಅದಕ್ಕೆ. ಮಕ್ಕಳು ನೋಡ್ದಲ್ಲೇ ಇರೋಂಥದ್ದು ಏನಿಲ್ಲ, ನೋಡ್ಬೋದು. ಸೊ ನೋ ಪ್ರಾಬ್ಲಮ್, ಏನಿಲ್ಲ. ರೂಲ್ಸು ಚೇಂಜ್ ಆಗಿದೆ, ಗೈಡ್ಲೈನ್ಸು ಸರ್ಟಿಫಿಕೇಶನ್ಗೆ ಚೇಂಜ್ ಆಗಿದೆ. ಆ ರೂಲ್ಸ್ ಪ್ರಕಾರ ಎ ಸರ್ಟಿಫೈಡ್ ಆಗಿದೆ ಬಿಟ್ಟರೆ. ಬಟ್ ಕೆಲವು ಮಕ್ಕಳು ನೋಡೋ ಅಂಥ ಮೂವಿನೇ. ಬಟ್ ಏನಂದರೆ, ಆ ಕೆಲವು ಸೀನ್ಸು ಸ್ವಲ್ಪ ಇದಾಗುತ್ತೆ ಅಷ್ಟೆ. ಅಷ್ಟು ಬಿಟ್ಟರೆ ಆಸ್ ಎ ಪ್ರಭಾಸ್ ಫ್ಯಾನ್ ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್ ಅಬೌಟ್. ಪ್ರಭಾಸ್ ಫ್ಯಾನ್ ಆಗಿ ನೀವು ಎಂಜಾಯ್ ಮಾಡಿದ. ನಾರ್ಮಲ್ ಆಡಿಯನ್ಸ್ ಹೆಂಗ್ ನೋಡ್ಬೋದು? ನಾರ್ಮಲ್ ಆಡಿಯನ್ಸ್ಗೆ ಏನಿಲ್ಲ, ನಾರ್ಮಲ್ ಆಡಿಯನ್ಸ್ ಕೂಡ ಫುಲ್ ಫ್ಯಾಮಿಲಿ ಅವ್ರು ಬಂದ್ರು ಸಹ ಫುಲ್ ಎಂಜಾಯ್ ಮಾಡ್ತಾರೆ. KGF ಸಖತ್ ಎಂಜಾಯ್ ಮಾಡ್ತಾರೆ ಇದನ್ನ. ನಾವು KGF ಚಾಪ್ಟರ್ 1 ಅಲ್ಲಿ ಏನ್ ಎಮೋಷನ್ಸ್, ಏನ್ ಡ್ರಾಮಾ ನೋಡಿದ್ವು, ಇದರಲ್ಲೂ ಸೇಮ್ ಡ್ರಾಮಾ ಇದೆ, ಸೇಮ್ ಇದಿದೆ. ಸ್ಕೇಲ್ ಎಲ್ಲ ತುಂಬಾ ದೊಡ್ಡದಾಗಿದೆ. ಪಕ್ಕ ಫ್ಯಾಮಿಲಿ ಆಡಿಯನ್ಸ್ ಅಂತೂ ಇನ್ನೂ ಕ್ರೇಜಿ ಆಗಿ ಎಂಜಾಯ್ ಮಾಡ್ತಾರೆ ಮೂವಿನ. Part 2 ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಫಸ್ಟ್ ಹಾಫ್ ಆಫ್ ದಿ ಈ ಮೂವಿಗೆ
ಸೇಮ್ ಉಗ್ರಂ ಅಪ್ಡೇಟೆಡ್ ವರ್ಷನ್, ಅಪ್ಡೇಟೆಡ್ ವರ್ಷನ್ ಆಫ್ ಉಗ್ರಂ ಇದು ಆಬ್ವಿಯಸ್ಲಿ. ಅಂದ್ರೆ ಆ ಡೈರೆಕ್ಟರ್ ಒಪ್ಕೊಂಡಿದ್ದಾರೆ. ಸೀಸ್ ಫೈರ್ ಅನ್ನೋ ಕಾನ್ಸೆಪ್ಟ್ ಇದೆ. ಸೀಸ್ ಫೈರ್ ಅಂದ್ರೆ ವಾರು ಕೆಲವು ಕಂಡೀಷನ್ಸ್ ಮೇಲೆ ನಿಂತೋಗುತ್ತೆ ಅನ್ನೋದು. ಅಲ್ಲಿಗೆ ನಿಲ್ಸಿದಾನೆ ಪಾರ್ಟ್ ಒನ್ನ. ಹೈಪ್, ನಿನಗೆ ಒಂದು ಹೈಪ್ ತಗೊಂಡೋಗಿ ನಿಲ್ಸಿದಾನ ಮೂವಿನ. ಓಕೆ, ಒಂದು ರೀಸನ್ ಇಂದ ವಾರ್ ನಿಂತಿದೆ. ನಿಮಗೆ ಫಸ್ಟ್ ಆಫ್ ಮಾತ್ರ ನಿಮಗೆ ಉಗ್ರಂ ಅನ್ಸುತ್ತೆ ಹೊರತು ನೀವು ಸೆಕೆಂಡ್ ಆಫ್ನ ಕಂಪೇರ್ ಉಗ್ರಮಿಗೆ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾಂಬಿನೇಷನ್ ಮಾತ್ರ ಪೃಥ್ವಿರಾಜ್ ಸರ್ದು ಮತ್ತು ಪ್ರಭಾಸ್ ಅವ್ರದ್ದು ಸಕ್ಕದಾಗಿದೆ. ಸೆಕೆಂಡ್ ಆಫಿಗೆ ಉಗ್ರಮಿಗೆ ಕಂಪೇರ್ ಮಾಡ್ಕೊಳ್ಳ, ಸೆಕೆಂಡ್ ಆಫ್ ನೋಡ್ತಿದ್ದಂಗೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ ಹೊರಟ್ ಆಗ್ಬಿಡುತ್ತೆ. ಇದು ಕಂಪ್ಲೀಟ್ ಡಿಫ್ರೆಂಟ್ ಸ್ಟೋರಿ, ಡಿಫ್ರೆಂಟ್ ಪಾತ್. ಅವ್ನು ಬ್ಲಡ್ ಶೆಡ್ಗೆ ಹೋಗ್ತಾನೆ, ಅವ್ನು ಕ್ಯಾನ್ಸರ್ ಅನ್ನೋ ಸಿಟಿಗೆ ಹೋಗೋದು, ಎಲ್ಲ ಡಿಫ್ರೆಂಟ್ ಸ್ಟೋರಿ. ಲಾಸ್ಟಲ್ಲಿ ಟ್ವಿಸ್ಟ್ ಬಂದ್ಬಿಡುತ್ತೆ ಅವ್ನು ಯಾರು ಏನು ಅಂತ, ಅವ್ನು ಯಾರು ಏನು ಅಂತ ಟ್ವಿಸ್ಟ್ ಬಂದ್ಬಿಡುತ್ತೆ. ಟ್ವಿಸ್ಟ್ ಅಂಡ್ ಟರ್ನ್ಸ್ ಮಾತ್ರ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಎಲ್ಲಾನು ಫಸ್ಟ್ ಡೇನೆ ಹೋಗಿ ನೋಡ್ಬಿಡಿ, ಸ್ಪಾಯ್ಲರ್ಸ್ ಕೊಟ್ಬಿಡ್ತಾರೆ ಎಲ್ಲರು. ಫಸ್ಟ್ ಡೇನೆ ಹೋಗಿ ನೋಡ್ಬಿಡಿ ಎಲ್ಲ. ಪಾರ್ಟ್ ಟೂಗೆ ಶೋ ಅದು ಇಲ್ಲ, ಬೇಡ ನೀವು ಬೇಡ ಹೋಗಿ ಮೂವಿನೇ ನೋಡಿ ನೋಡಿ. ನೀವು ರಿವೀಲ್, ವಿ ಶುಡ್ ನಾಟ್ ರಿವೀಲ್ ದಟ್ ಮೂವಿ. ಅದು ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪಾರ್ಟ್ ಟೂ ಏನು, ಪಾರ್ಟ್ ಟೂ ಏನು ಅಂತ. ಓಕೆ ಸೂಪರ್. ಓಕೆ ಫೈನಲಿ ನೀವು ಎಷ್ಟು ರೇಟಿಂಗ್ ಕೊಡ್ತೀರಾ? ನಾನು ಕೇಳಿದ್ರೆ 5 out of 5 ಏನೇ ಕೊಡ್ತೀನಿ. ನಾನು ಆಕ್ಚ ಫ್ಯಾನ್ ಆಗಿ ಕೊಡ್ತಿಲ್ಲ, ನಾನು ಸಿನಿಮಾ ಆಡಿಯನ್ಸ್ ಆಗಿ, ಸಿನಿಮಾ ಫ್ಯಾನ್ ಆಗಿ ನಾನು 5 out of 5 ಕೊಡ್ತೀನಿ. ಇನ್ನು ಸಿನಿಮಾ ಆಡಿಯನ್ಸ್ ಆಗಿ, ಸಿನಿಮಾ ಲವರ್ ಆಗಿ ನೀವು 5 out of 5 ಕೊಡ್ತೀನಿ. ನಾನು 4.5 ಕೊಡ್ತೀನಿ. 0.5 ಯಾಕೆ ಅಂದ್ರೆ ಕೆಲವು ಟೈಮಲ್ಲಿ BGM ಡೌನ್ ಅನಿಸ್ತು, ಯಾಕೋ ಗೊತ್ತಿಲ್ಲ, ಸ್ವಲ್ಪ ಯಾಕೋ BGM ಡೌನ್ ಅನಿಸ್ತು ನಂಗೆ. ಅಂದ್ರೆ ಕೆಲವು ಸೀನಲ್ಲಿ ನಮ್ಗೆ ಹೈಪ್ ಕೊಡೋ ಸೀನಲ್ಲಿ ಕೆಲವು ಸೀನ್ಸ್ ಅಲ್ಲಿ KGF ಕಂಪೇರ್ ಮಾಡಿದ್ರೆ ಆ ವೆಲ್ಕಮ್ ಸೀನ್ಸ್ ಆಗ್ಲಿ, ಆ ಮ್ಯೂಸಿಕ್ ಆಗ್ಲಿ, ಆ BGM ಆಗ್ಲಿ ತುಂಬಾ ಹಿಡಿತಿತ್ತು. ಇದ್ರಲ್ಲಿ ಸ್ವಲ್ಪ ಹಂಗ ಅನ್ಸುತ್ತೆ. ಬಟ್ ಏನಂದ್ರೆ ಸ್ಟೋರಿ ಡ್ರಿವನ್ ಅಲ್ವಾ, ನೀನ್ ಎಷ್ಟೇ ಹೈಪ್ ಕೊಟ್ಟರು ಅದ್ ಹೆಂಗೆ ಇದೆ ಅಂದ್ರೆ BGM ಇಲ್ದೆ ಇಲ್ಲ ಅಂದ್ರೂ ನಡೆಯುತ್ತೆ, ಆ ತರ ಇದೆ ಮೂವಿ. ಸೊ ನನ್ನ ರೇಟಿಂಗ್ 4.5. ನಮ್ಮ ಕನ್ನಡ ಗರುಡರಾಮ್ ಆಗಿರ್ಬೋದು, ನವೀನ್ ಅವರಾಗಿರ್ಬೋದು, ಇನ್ನೊಂದು ಕ್ಯಾರೆಕ್ಟರ್ ಇದೆ ಹೇಳಲ್ಲ ನಾವು, ನೀವು ಹೋಗಿ ನೋಡಿ. ಅದು ಇನ್ನು 2 ಕ್ಯಾರೆಕ್ಟರ್ ಇದೆ, ಮೋಸ್ಟ್ ಆಫ್ ಆಲ್ ಯಾರು ಅದನ್ನ ಹೈಲೈಟ್ ಮಾಡಿಲ್ಲ, ಅಬ್ಸರ್ವ್ ಮಾಡಿರಲ್ಲ. ನಮ್ ಕನ್ನಡದವ್ರು ಇನ್ನು 2 ಕ್ಯಾರೆಕ್ಟರ್ ಹೊಸ ನಮ್ ಕನ್ನಡದವ್ರು ಮಾಡಿದ್ದಾರೆ, ಹೋಗಿ ಮೂವಿ ನೋಡಿ ನೀವು. ಅವ್ರದ್ದು ಮಾತ್ರ ಎಕ್ಸ್ಪೆಕ್ಟ್ ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಇನ್ನು ಕ್ರೇಜ್ ಆಗಿರೋದು, ಇನ್ನು ಸೆಕೆಂಡ್ ಪಾರ್ಟ್ ಅಲ್ಲಿ ಇನ್ನು ಕ್ರೇಜ್ ಆಗಿದೆ ಮೂವಿ. ಅಂತೂ ಇದು ಪ್ರಭಾಸ್ ಮೂವಿ, ಆಫ್ಟರ್ ಬಾಹುಬಲಿ ದಿಸ್ ಇಸ್ ಪ್ರಭಾಸ್ ಮೂವಿ ಅಷ್ಟೇ. ಓಕೆ, ಆಫ್ಟರ್ ಬಾಹುಬಲಿ ಬಿಗ್ ಬ್ರೇಕ್ ಅಪ್, ಆಫ್ಟರ್ ಬಾಹುಬಲಿ, ಆಫ್ಟರ್ ಸಾಹೋ, ಆಫ್ಟರ್ ರಾಧೇಶ್ಯಾಮ್, ಆಫ್ಟರ್ ಬೇಡ ಹೆಸರು ಹೇಳ್ತೀವಿ, ಹೆಸರೇ ತಗೋಬಾರ್ದು. ಪ್ರಭಾಸ್ ಯಾವ ಲಾಸ್ಟ್ ಮೂವಿಗೆ ಅವ್ರು ಎಷ್ಟು ಖುಷಿ ಪಟ್ಟಿದ್ರು ಏನೋ ಗೊತ್ತಿಲ್ಲ, ಈ ಮೂವಿಗೆ ಮಾತ್ರ ಒಬ್ರು ಡಿಸಪಾಯಿಂಟ್ ಆಗಲ್ಲ. ಎಲ್ಲ ಫುಲ್ಲು ಕ್ರೇಜಿ ಆಗಿದೆ, ಇನ್ನು ಕ್ರೇಜಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಕ್ರೇಜಿಯಾಗಿ ಹೋಗ್ತಾರೆ ಫ್ಯಾನ್ಸ್. ನಾವ್ ಹಿಂಗೆ ಆಗಿದೀವಿ ಅಂದ್ರೆ ಅವ್ರು ಇನ್ನೂ ಸೈಕ್ ಆಗ್ಬಿಡ್ತಾರೆ ಹೇಳ್ತೀವಿ. ಪ್ರಭಾಸ್ ಫ್ಯಾನ್ಸ್ ಅಂತೂ ಫುಲ್ ಮೀಲ್ಸ್ ಆ ಮೂವಿ. KGF ಬಂದ್ಮೇಲೆ ಎಲ್ಲಾ ಮೂವೀಸ್ಗಳು KGF ಗೆ ಕಂಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುದು. ಸೊ ಇನ್ಮೇಲೆ ಆಫ್ಟರ್ ಬರೋ ಮೂವೀಸ್ಗಳು ಸಲಾರ್ ಕಂಪೇರ್ ಮಾಡುತ್ತೆ, ಎಲ್ಲ KGF ನ ಕಂಪೇರ್ ಮಾಡುತ್ತೆ. ಅದನ್ನ ಅವರು ಪ್ರಶಾಂತ್ ಸರ್ ಇಂಟರ್ವ್ಯೂನಲ್ಲೇ ಹೇಳ್ಬಿಟ್ಟಿದ್ದಾರೆ, OCD ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಏನಿಲ್ಲ, ಇದನ್ನ ನಾವು KGF ಕಂಪೇರ್ ಮಾಡಕ್ಕೆ ಆಗಲ್ಲ. ಪಾರ್ಟ್ ಒನ್ ಏನ್ ನೋಡಿದೀವೋ ಇದಕ್ಕಿನ್ನ ಇನ್ನು ಡಬಲ್ ಶಿಫ್ಟ್ ಆಗುತ್ತೆ, ಅದಂತೂ ಪಕ್ಕ ಹೇಳ್ತೀನಿ. ಎಮೋಷನ್ಸ್ ಡ್ರಾಮಾ KGF ಪಾರ್ಟ್ ಒನ್ ಅಲ್ಲಿ ನಾವು ಏನು ಎಮೋಷನ್ಸ್ ಅಂಡ್ ಡ್ರಾಮಾಸ್ ನೋಡೋದು, ಅಂಡ್ ಚಾಪ್ಟರ್ 2 ನಲ್ಲಿ ನಾವು ಏನು ಎಲಿವೇಷನ್ಸ್ ಆಕ್ಷನ್ಸ್ ಎಲ್ಲ ಅಲ್ಲಿ ಹೈಲೈಟ್ ಆಗಿ ನೋಡಿದ್ವು, ಸೇಮ್ ಇದು ಥರನು ಈ ಮೂವಿ ಸಲಾರ್ ಪಾರ್ಟ್ ಒನ್ ಅಲ್ಲಿ ಎಮೋಷನ್ಸ್ ಜಾಸ್ತಿ ಇದೆ, ಡ್ರಾಮಾ ಜಾಸ್ತಿ ಇದೆ. ಅಫ್ಕೋರ್ಸ್ ಆಕ್ಷನ್ಸ್ ಇಲ್ಲ ಅಂತ ಏನು ಹೇಳಲ್ಲ, ಹೆಂಗಿದ್ದು ಸೇಮ್ ಹಂಗೆ ಇದೆ. ಬಟ್ ನಾವು KGF ಚಾಪ್ಟರ್ 2 ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದು ಅದ್ರ ಡಬಲ್ ಅಷ್ಟು ನಾವು ಸಲಾರ್ ಟೂ ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಲಾರ್ ಪಕ್ಕ ಹಂಗೆ ಕ್ರಿಯೇಟ್ ಆಗಿದೆಲ್ಲ ಚಾಪ್ಟರ್ ಟೂಗೆ ಅನ್ನೋ ಇನ್ನು ದೊಡ್ಡ ಸ್ಕೇಲು ಸಲಾರ್ ಅಲ್ಲಿ ಇದೆ. ಸೊ ನೀವ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ ಸಲಾರ್ ಪಾರ್ಟ್ ಹೆಂಗಿರುತ್ತೆ. ಅಂದ್ರೆ ದ ವೇ ಹಿ ಡಿಸೈನ್ಡ್ ಎವ್ರಿಥಿಂಗ್,
ವೆಪನ್ ಸೆಟ್ ಮಾಡಿರೋದಾಗ್ಲಿ, ಓಲ್ಡ್ನ ಸೆಟ್ ಮಾಡಿರೋದು, ಆಮೇಲೆ ಆ ಕಿಂಗ್ಡಮ್ ತರ ಸೆಟ್ ಮಾಡಿರೋದು, ಇಟ್ಸ್ ಲೈಕ್ ಸೂಪರ್. ಬಟ್ ಎಲ್ಲ ಎಲ್ಲ ಓಪನ್ ಆಗಿ ಹೇಳಿದ್ರು ಡೈರೆಕ್ಟ್ರು, ಇದು KGF ವರ್ಲ್ಡಿಗೆಲ್ಲ ಯೂನಿವರ್ಸ್ ಅಲ್ಲ ಅಂತ. ಬಟ್ ಇದರಲ್ಲಿ ನೋಡೋ ಪೀರಿಯಡ್ಸು 85-74 ಮೇ ಬಿ ಡೈರೆಕ್ಟರಿಗೆ ತಲೆ ಕೆಟ್ಟು ಚಾನ್ಸಸ್ ಇದೆ ಇದನ್ನ KGF ಕನೆಕ್ಟ್ ಮಾಡೋಕ್ಕೆ, ಅದೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಅದು ಫಿಲಮ್ ನೋಡಿದಾಗ ಆಗುತ್ತೆ ಅದು, ಆ ಪೀರಿಯಡ್ ಅಲ್ಲಿ 85 ಇದೆಲ್ಲ ಹೇಳಕ್ಕಾಗಲ್ಲ, ಮಾಡಿದ್ರು ಮಾಡ್ಬಿಡ್ಬೋದು. ಅದೊಂದು ಪೀರಿಯಡ್ ನ ತೋರಿಸ್ತಾರೆ ಅಷ್ಟೇನೆ, ಅದೇನು ಅಂತ. ಬಟ್ ಕನೆಕ್ಟ್ ಮಾಡ್ಬೋದು, ಹೇಳಕ್ ಆಗಲ್ಲ ಅದನ್ನ. ಬಟ್ ನಡೆದಿರೋ ಅಂದ್ರೆ ನಡೆದಿರೋದಂತೂ ಪ್ರೆಸೆಂಟ್ ಪೀರಿಯಡ್ ಅಲ್ಲಿ, ಸೊ ಪ್ರೆಸೆಂಟ್ ಪೀರಿಯಡ್ ಅಲ್ಲಿ ಸ್ಟೋರಿ ನಡೆದಿದೆ. ಹೇಳ್ಬಾರ್ದು, ಅದು ಚಾನ್ಸಸ್ ಇದೆ, ಡೈರೆಕ್ಟರ್ ತಲೆ ಕೆಟ್ಟು ಕನೆಕ್ಟ್ ಮಾಡಿದ್ರು ಮಾಡ್ಬಿಡ್ತಾರೆ, ಹೇಳಕ್ ಆಗಲ್ಲ. ಥ್ಯಾಂಕ್ ಯು ಬ್ರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಿಬಿಸಿ ರಿವ್ಯೂಸ್.